ಇದೆ. ಇನ್ನು ಬಿಜೆಪಿಯಿಂದ ಮಾಜಿ ಪರಿಷತ್ನ ಸದಸ್ಯ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಮತ್ತು ಗುಬ್ಬಿಯ ದಿಲೀಪ್ ಹಾಗೂ ಸೊಗರು ಶಿವಣ್ಣ ಮಾಜಿ ಸಚಿವರು ಇವರು ರೇಸ್ನಲ್ಲಿದ್ದಾರೆ. ಬಿಜೆಪಿಯಿಂದ ಮೂವರ ಹೆಸರು ಕೇಳಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮಾಧುಸ್ವಾಮಿ ಅವರು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೊಗಡು ಶಿವಣ್ಣರನ್ನು ಕಣಕ್ಕಿಳಿಸುವಂತಹ ಯೋಚನೆಯಲ್ಲಿ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಇನ್ನು ಜೆ ಡಿ ಎಸ್ ಪಕ್ಷದಿಂದ ಮಾಜಿ ಶಾಸಕ ಹೆಚ್ ನಿಂಗ್ವ ಮತ್ತು ಅನಿಲ್ ಇವರು ರೇಸ್ನಲ್ಲಿದ್ದಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರ ಅಭ್ಯರ್ಥಿ ಕಣಕ್ಕಿಳಿಬಹುದು. ಸೊ ಈಗ ಅಭ್ಯರ್ಥಿ ಆಯ್ಕೆ ಒಂದು ಕಡೆ, ಈಗ ಕಾಂಗ್ರೆಸ್ನಿಂದ ರಾಜಣ್ಣರ ಪುತ್ರ ರಾಜೇಂದ್ರಗೆ ಟಿಕೆಟ್ ಬಹುತೇಕ ಖಚಿತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ ಮೂವರು ಅಭ್ಯರ್ಥಿಗಳಿದ್ದಾರೆ, ಮೂರು ಹೆಸರು ಕೇಳಿಬರ್ತಾ ಇದೆ. ಫೈನಲ್ ಇನ್ನೂ ಆಗಿಲ್ಲ, ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಆಯ್ಕೆ ಅದು ಬಹುತೇಕ ಸೊಗಡು ಶಿವಣ್ಣರನ್ನ ಕಣಕ್ಕಿಳಿಸೋದಕ್ಕೆ ಮಾಧುಸ್ವಾಮಿ ಸಜ್ಜಾಗಿದ್ದಾರೆ ಅನ್ನೋಂಥ ಮಾತು. ಇನ್ನು ಹೆಚ್ ನಿಂಗಪ್ಪ ಮತ್ತು ಅನಿಲ್ ಇವರಿಬ್ಬರು ಜೆ ಡಿ ಎಸ್ನಿಂದ ರೇಸ್ನಲ್ಲಿದ್ದಾರೆ. ಸೊ ಸ್ಥಳೀಯ ಜನಪ್ರತಿನಿಧಿಗಳು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಇದು. 25 ಸ್ಥಾನಗಳಿಗೆ ನಡೀತಾ ಇರುವಂತಹ ಎಂ ಎಲ್ ಸಿ ಚುನಾವಣೆ, ಸಾಕಷ್ಟು ಹುದ್ದೆಗಳು ಈಗಾಗಲೇ ಎಂ ಎಲ್ ಸಿಯ ಸ್ಥಾನಗಳು ಖಾಲಿಯಾಗಿದ್ದಾವೆ. ಸೊ ಹಾಗಾಗಿ ಈ ಒಂದು ಚುನಾವಣೆ ಮುಖಾಂತರ ಪರಿಷತ್ತಿಗೆ ಆಯ್ಕೆ ಆಗುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಸೊ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಬಿಜೆಪಿಯ ರೇಸ್ನಲ್ಲಿರುವಂತಹ ಹಿರಿಯ ನಾಯಕ, ಅವರು ಮಾಜಿ ಪರಿಷತ್ನ ಸದಸ್ಯರು ಕೂಡ. ದಿಲೀಪ್ ಗುಬ್ಬಿಯ ದಿಲೀಪ್ ಈ ಒಂದು ರೇಸ್ನಲ್ಲಿದ್ದಾರೆ. ಹಾಗೆಯೇ ಸೊಗಡು ಶಿವಣ್ಣ ಬಹುತೇಕ ಖಚಿತವಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಸಿ ಬಗ್ಗೆ ಮತ್ತಷ್ಟು ಇನ್ಪುಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಪರಿಷತ್ತಿಗೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ 10 ಡಿಸೆಂಬರ್. ಇನ್ನು ಒಂದು ತಿಂಗಳ ಒಳಗೆ ಎಲ್ಲ ಪ್ರಕ್ರಿಯೆಗಳು ಮುಗಿದು ಹೋಗಿರುತ್ತೆ. ಸೊ ತುಮಕೂರಿನಲ್ಲಿ ಮೂರು ಪಕ್ಷಗಳು ಯಾವ್ಯಾವ ರೀತಿಯಾಗಿ ಸಜ್ಜಾಗಿದ್ದಾವೆ, ಫೈನಲೈಸ್ ಅನ್ನುವಂಥದ್ದು ಏನಾದರೂ ಮಾತುಕತೆ ಆಗಿದೆಯಾ ಹೇಗೆ ಅಂತ? ಖಂಡಿತವಾಗ್ಲಿ ಗುರುಪ್ರಸಾದ್, ಏನು ಸ್ಥಳೀಯ ಎಂ ಎಸ್ ಸಿ ಚುನಾವಣೆ ಇದೆಯಲ್ಲ, ಇದೊಂದು ಬಹಳ ಒಂದು ದಿನಗಳಿಂದ ವೇಟ್ ಮಾಡ್ತಾ ಇದ್ರು. ಅಂದ್ರೆ ಪಕ್ಷದ ಪಾರ್ಟಿ ವತಿಯಿಂದ ಆಗಿರ್ಬೋದು, ಆಕಾಂಕ್ಷಿ ಅಭ್ಯರ್ಥಿಗಳಾಗಿರ್ಬೋದು, ಬಹಳ ದಿನಗಳಿಂದ ನಿರೀಕ್ಷೆಯನ್ನ ಇಟ್ಕೊಂಡಂತ ಒಂದು ಚುನಾವಣೆ ಅಂದ್ರೆ ಈ ಎಂ ಎಸ್ ಸಿ ಚುನಾವಣೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಏನು ರಾಜ್ಯದಲ್ಲಿ ಡಿಸೆಂಬರ್ 10 25 ಸ್ಥಾನದ ಒಂದು ಎಂ ಎಸ್ ಸಿ ಚುನಾವಣೆ ನಡೆಯುತ್ತೆ. ಅದರಲ್ಲೂ ಕೂಡ ತುಮಕೂರು ಕೂಡ ಒಂದಾಗಿದ್ದು, ತುಮಕೂರಿನಲ್ಲಿ ಬಹಳ ಕಾವೇರಿರುವಂತದ್ದು ಈ ಸ್ಥಳೀಯ ಚುನಾವಣೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಏನು ತುಮಕೂರಿನಲ್ಲಿ ಎಂ ಎಸ್ ಸಿ ಚುನಾವಣೆ ಎದುರಿಸಲು ಕೂಡ ಮೂರು ಪಾರ್ಟಿಯಿಂದಲೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಏನು ನವೆಂಬರ್ 16 ಇದಕ್ಕೆ ನಾಮಪತ್ರ ಸಲ್ಲಿಕೆಯ ಒಂದು ದಿನಾಂಕವನ್ನ ಘೋಷಣೆ ಮಾಡಿರುವಂತದ್ದು ಸರ್ಕಾರ, ಚುನಾವಣೆ ಒಂದು ಅಧಿಕಾರಿಗಳು ಈ ದಿನಾಂಕಕ್ಕೆ ಒಂದು ಘೋಷಣೆ ಮಾಡಿರೋದ್ರಿಂದ ಈಗಾಗ್ಲೇ ಬಹಳ ಸಜ್ಜಾಗ್ತಾ ಇರುವಂತದ್ದು. ಮೂರು ಪಾರ್ಟಿಯಲ್ಲೂ ಕೂಡ ಬಹುತೇಕ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಈಗಾಗ್ಲೇ ಪೂರ್ವಭಾವಿ ಸಭೆಗಳನ್ನ ರೆಡಿ ಮಾಡ್ಕೊಳ್ತಾ ಇರೋದು ಗುರುಪ್ರಸಾದ್. ಏನ್ ಕಾಂಗ್ರೆಸ್ ನಿಂದ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಗೆ ಬಹುತೇಕ ಟಿಕೆಟ್ ಖಚಿತ ಆಗಿರುವಂತದ್ದು, ಯಾಕೆಂದ್ರೆ ರಾಜೇಂದ್ರ ಅವ್ರನ್ನ ನಿಲ್ಸಿದ್ರೆ ಕಾಂಗ್ರೆಸ್ ನಲ್ಲಿ ಬಹುತೇಕ ನಾವು ಗೆಲ್ಲಬಹುದು ಅಂದ್ರೆ ರಾಜಣ್ಣ ಅವರ ವರ್ಚಸ್ಸಿಂದ, ಮತ್ತೆ ಕಾಂಗ್ರೆಸ್ ಎಲ್ಲಾ ಒಂದು ಅಭ್ಯರ್ಥಿಗಳನ್ನ ಇಲ್ಲಿ ಒಂದು ಕಣಕ್ಕಿಳಿಸೋದ್ರಿಂದ ರಾಜೇಂದ್ರ ಅವ್ರಿಗೆ ಒಂದು ಯೂತ್ ಒಂದು ಕಾಂಗ್ರೆಸ್ ನಿಂದ ಒಂದು ಪಟ್ಟವನ್ನ ಕೊಟ್ಟಿರೋದ್ರಿಂದ, ರಾಜ್ಯದಲ್ಲಿ ಒಂದು ರಾಜ್ಯದ ನಾಯಕರ ಜೊತೆ ರಾಜೇಂದ್ರ ಅವ್ರು ಗುರುತಿಸಿಕೊಂಡಿರೋದ್ರಿಂದ ಅವ್ರು ಗೆಲ್ಬಹುದು ಅನ್ನೋ ನಿರೀಕ್ಷೆ ಮೇರೆಗೆ ರಾಜೇಂದ್ರ ಅವ್ರಿಗೆ ಟಿಕೆಟ್ ಬಹುತೇಕ ಖಚಿತ ಆಗಿರುವಂತದ್ದು ಗುರುಪ್ರಸಾದ್. ಏನ್ ಬಿಜೆಪಿಯಲ್ಲಿ ಹುಲಿ ನಾಯ್ಕರ್ ಅವರು ಹೋದ್ ಬಾರಿ ಜೆಡಿಎಸ್ ನಿಂದ ಕೊನೆಯ ಸಂದರ್ಭದಲ್ಲಿ ಜೆಡಿಎಸ್ ನಿಂದ ಬಿಜೆಪಿಗೆ ಸೇರ್ಪಡೆ ಆಗಿರುವಂತ ಹುಲಿ ನಾಯ್ಕರ್ಗೂ ಕೂಡ ಇಲ್ಲಿ ಅವಕಾಶ ಇರುವಂತದ್ದು, ಗುಬ್ಬಿ ದಿಲೀಪ್ಗೂ ಕೂಡ ಇಲ್ಲಿ ಅವಕಾಶ ಕೇಳ್ಬರ್ತಾ ಇರುವಂತದ್ದು, ಅವ್ರ ಹೆಸರು ಕೂಡ ಕೇಳ್ಬರ್ತಾ ಇರುವಂತದ್ದು, ಮತ್ತೆ ಸೊಗಡು ಶಿವಣ್ಣರವನ್ನ ಮಾಧುಸ್ವಾಮಿ ಸೊಗಡು ಶಿವಣ್ಣರವನ್ನ ಕಣಕ್ಕಿಳಿಸಬೇಕು ಅನ್ನೋದು ಬಹಳ ಒಂದು ನಿರಂತರ ಪ್ರಯತ್ನ ಮಾಡ್ತಾ ಇರುವಂತದ್ದು ಗುರುಪ್ರಸಾದ್. ಓಕೆ, ಸೊ ಈಗ ಅಧಿಸೂಚನೆ 16 ಹೊರಗಡೆ ಬರುತ್ತೆ. ಸೊ ಅದರ ಜೊತೆಗೆ ಈಗ ಪಕ್ಷಗಳ ಚಿಂತನೆ ಯಾವ ರೀತಿ ಇದೆ ಅನ್ನುವಂಥದ್ದು, ಅಂದರೆ ಈಗ ಒಂದೊಂದು ಪಕ್ಷದಲ್ಲಿ ಈಗ ಬಿಜೆಪಿಯಲ್ಲಿ ಮೂವರು ಅಭ್ಯರ್ಥಿಗಳಿದ್ದಾರೆ, ಫೈನಲೈಸ್ ಅನ್ನುವಂಥದ್ದು ಏನಾದರೂ ಮಾತುಕತೆ ಆಗಿದೆಯಾ? ಯಾಕೆಂದರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ಯೋಚನೆ ಒಬ್ಬರನ್ನ ಕಣಕ್ಕಿಳಿಸುವಂಥದ್ದು ಇದೆ, ಅವರ ಪರವಾಗಿದ್ದಾರೆ. ಇನ್ನು ಜೆ ಡಿ ಎಸ್ನಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ. ಸೊ ಇದು ಯಾವಾಗ ಫೈನಲೈಸ್ ಆಗಬಹುದು ಅನ್ನುವಂಥದ್ದು? ಖಂಡಿತವಾಗಿ ಗುರುಪ್ರಸಾದ್, ಏನು ಬಿಜೆಪಿಯಲ್ಲಿ ರೇಸ್ ನಲ್ಲಿರುವಂತಹ ಹಲವಾರು ನಾಯಕರು ಅಂದ್ರೆ ತುಮಕೂರು ಜಿಲ್ಲೆ ಅಂತ ಬಂದ್ರೆ ಆ ಎಂ ಎಸ್ ಸಿ ಚುನಾವಣೆಗೆ ಹುಲಿ ನಾಯ್ಕರನ್ನು ಹೆಸರು ಕೇಳ್ಬರ್ತಾ ಇರುವಂತದ್ದು. ಮೂಲಗಳ ಮಾಹಿತಿ ಪ್ರಕಾರ ಡಾಕ್ಟರ್ ಹುಲಿ ನಾಯ್ಕರ್ ಅವ್ರಿಗೆ ನಾವು ಒಂದು ಏನು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಬಹುದು ಅನ್ನೋ ಒಂದು ಮೂಲಗಳ ಮಾಹಿತಿ ಅಮೋಘಟಿವಿಗೆ ದೊರಕಿರುವಂತದ್ದು. ಯಾಕೆಂದ್ರೆ ಹುಲಿ ನಾಯ್ಕರ್ ಜೆಡಿಎಸ್ ಇಂದ ಬಿಜೆಪಿಗೆ ಬಂದಾಗ ಬಿಜೆಪಿಯಲ್ಲಿ ಒಂದು ಮಾತನ್ನ ಅವ್ರಿಗೆ ಕೊಡಲಾಗಿತ್ತು ಅನ್ನೋ ಒಂದು ಮಾತು ಕೂಡ ಇಲ್ಲಿ ಹರಿದಾಡ್ತಿರುವಂತದ್ದು. ಹುಲಿ ನಾಯ್ಕರ್ಗೆ ಬಹುತೇಕ ಟಿಕೆಟ್ ಖಚಿತ ಅಂತ ಒಂದು ಸುದ್ದಿಯನ್ನು ಬಂದಿರುವಂತದ್ದು, ಮೂಲಗಳ ಮಾಹಿತಿ ಬಂದಿರುವಂತದ್ದು ಗುರುಪ್ರಸಾದ್. ಏನ್ ಜೆಡಿಎಸ್ ನಲ್ಲಿ ಒಂದು ಗೊಂದಲವನ್ನು ಶುರು ಆಗಿರುವಂತದ್ದು, ಜೆಡಿಎಸ್
ಪಾರ್ಟಿಯಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ಬಿಜೆಪಿಯಿಂದ ಆಲ್ರೆಡಿ ಯಾರಿಗೆ ಸಿಗಬಹುದು ಅನ್ನೋದು ಟಿಕೆಟ್ ಇವ್ರಿಗೆ ಬಹುತೇಕ ಖಚಿತ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತಾ ಗೋಚರಿಸ್ತಾ ಇರುವಂತದ್ದು. ಅಂದ್ರೆ ಜೆಡಿಎಸ್ ನಲ್ಲಿ ಒಂದು ಗೊಂದಲ ಶುರು ಆಗ್ತಾ ಇರುವಂತದ್ದು, ಯಾಕೆಂದ್ರೆ ಎಸ್ ನಿಂಗಪ್ಪ ಅವ್ರಿಗೆ ಕುಮಾರಸ್ವಾಮಿ ಅವರು ಮನೆ ಹಾಕಿರ್ಬಹುದು, ಅಥವಾ ಅನಿಲ್ ಅಂತ ಒಬ್ಬ ಯುವ ನಾಯಕ ಇದ್ದಾರೆ ಅವ್ರಿಗೂ ಕೂಡ ಮನೆ ಹಾಕಿರ್ಬಹುದು, ಇಲ್ಲ ಈಗಿರುವಂತ ಜಿಲ್ಲಾಧ್ಯಕ್ಷ ಅಂಜನಪ್ಪ ಅವ್ರಿಗೂ ಕೂಡ ಎಂಎಲ್ಸಿ ಚುನಾವಣೆಗೆ ನಿಲ್ಲಿಸಬಹುದು ಅನ್ನೋ ಒಂದು ಗೊಂದಲಗಳು ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇಂಥವ್ರಿಗೆ ಟಿಕೆಟ್ ಸಿಗುತ್ತೆ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಸಿಗ್ತಾ ಇಲ್ಲ ಗುರುಪ್ರಸಾದ್ ಜೆಡಿಎಸ್ ಪಾರ್ಟಿಯಿಂದ. ಓಕೆ, ಥ್ಯಾಂಕ್ ಯು ಗಜೇಂದ್ರ ಮಾಹಿತಿಗೆ. ಒಟ್ಟಾರೆ ವೀಕ್ಷಕರೇ, ರಾಜ್ಯದ 25 ವಿಧಾನ ಪರಿಷತ್ ಕ್ಷೇತ್ರಗಳಿಗೆ ಚುನಾವಣಾ ಆಯೋಗ ಈಗಾಗಲೇ ಚುನಾವಣೆಯನ್ನು ಘೋಷಣೆ ಮಾಡಿದೆ. ದಿನಾಂಕ 20 December. ಒಟ್ಟು 20 ಜಿಲ್ಲೆಗಳಿಂದ 25 ಸ್ಥಾನಗಳನ್ನು ಇಲ್ಲಿ ಆಯ್ಕೆ ಮಾಡೋದಕ್ಕೆ ಅಧಿಕಾರಾವಧಿ ಈಗಾಗಲೇ January 5 ಪೂರ್ಣಗೊಳ್ಳುತ್ತೆ. ಸೊ ಅಷ್ಟರೊಳಗೆ ಅಭ್ಯರ್ಥಿಗಳ ಸದಸ್ಯರ ಆಯ್ಕೆಗಳಾಗಬೇಕು. 25 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಸೊ November 16 ಅಧಿಸೂಚನೆ, November 23 ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನ, December 10 ಮತದಾನ ನಡೆಯುತ್ತೆ, December 14 ಈ ಫಲಿತಾಂಶ ಪ್ರಕಟ ಆಗುತ್ತೆ. ಸೊ ಒಟ್ಟಾರೆ 25 ಕ್ಷೇತ್ರಗಳಿಗೆ ನಡೆಯುವಂಥದ್ದು. ಸೊ ಇಲ್ಲಿ ಒಂದು ಕಡೆ ಯೋಚನೆ ಹೇಗಪ್ಪ ಅಂತಂದರೆ ಪಕ್ಷಗಳು ಎಲ್ಲವೂ ಕೂಡ ಸಿದ್ಧವಾಗಿದ್ದಾವೆ. ಸೊ ಆಂತರಿಕವಾಗಿ ಯಾರೆಲ್ಲ ಪಕ್ಷಕ್ಕೆ ಸಹಾಯ ಮಾಡ್ತಾರೆ, ಸೊ ಈ ಪರಿಷತ್ತು ಎಲೆಕ್ಷನ್ನು ಮುಂದಿನ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಎಲ್ಲೋ ಒಂದು ರೀತಿಯ ವೇದಿಕೆ ಮೆಟ್ಟಿಲುಗಳು ಆಗಬಹುದು. ಯಾಕೆಂದರೆ ಮೇಲ್ಮನೆಗೆ ನಡೆಯುವಂಥ ಚುನಾವಣೆ ಆಗಿರೋದ್ರಿಂದ ಅಭ್ಯರ್ಥಿಗಳು ಮತ್ತು ಆಯ್ಕೆ ಮಾಡುವಂಥವರು ಆ ಕ್ಷೇತ್ರಗಳಿಗೆ ಆ ಪಕ್ಷಗಳಿಗೆ ವ್ಯಕ್ತಿಗಳಿಗೆ ಆ ವರ್ಚಸ್ಸನ್ನು ನೋಡಿ ಮತದಾನ ಮಾಡುವಂಥದ್ರಿಂದ ಸೊ ಇದು ಕೂಡ ಮುಂದಿನ ಚುನಾವಣೆಗೆ ಒಂದು ರೀತಿಯಾದಂತಹ ಮೆಟ್ಟಿಲುಗಳಾಗಬಹುದು ಅನ್ನುವಂಥದ್ದು. ಸೊ ಹಾಗಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಪರಿಷತ್ತು ಅವಧಿ ಅದು ಕೂಡ ಅಂತ್ಯಗೊಳ್ತಾ ಇದೆ. ಸೊ ಅದೆಲ್ಲದಕ್ಕೂ ಮುಂಚೆ January 5 ಮುಂಚೆ ಸೊ ಪರಿಷತ್ತು ಸ್ಥಾನಗಳಿಗೆ ಚುನಾವಣೆಗಳು ನಡೀತಾ ಇದ್ದಾವೆ. ಸೊ ಈಗಾಗಲೇ ಧರ್ಮಸೇನ, ಸಂದೇಶ್ ನಾಗರಾಜು, ಸೊ ಮುಂತಾದ ಪ್ರಮುಖರ ಸದಸ್ಯತ್ವ ಪೂರ್ಣಗೊಳ್ತಾ ಇದೆ. ಹಾಗಾಗಿ ಈ ಪರಿಷತ್ತು ಚುನಾವಣೆ ಘೋಷಣೆ ಆಗಿದೆ.